ನೀವು ಫೇಸ್ಬುಕ್ ಮತ್ತು ವಾಟ್ಸಪ್ ಯೂಸ್ನ ಮಾಡ್ತಾಯಿದ್ರೆ ನಿಮ್ದೇನೇ ತಪ್ಪಿಲ್ಲ ಅಂತಂದ್ರೂ ನಿಮ್ಮ ಮಾನ ಮರ್ಯಾದೆ ದುಡ್ಡು ಮೂರೂ ಹರಾಜು ಹಾಕೋಕ್ಕೆ ಸಾಕಷ್ಟು ಟೀಮ್ಗಳು ರೆಡಿಯಾಗಿ ಒಂದು ಜಾಲ ಥರ ಮಾಡಿಕೊಂಡು ನಿಮ್ಮನ್ನ ಬಲೆಗೆ ಬೀಳ್ಸ್ಕೊಳ್ಳೋಕ್ಕೆ ರೆಡಿಯಾಗಿದೆ ಸೊ ಆ ಬಲೆಗೆ ನೀವು ಬೀಳಬಾರ್ದು ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಏನು ಮಾಡ್ತಾರೆ ಅಂತಂದರೆ ಆಗಿ ಇವಾಗ ಈ ಫೇಕ್ ಫೇಸ್ಬುಕ್ ಅಕೌಂಟ್ಸ್ನ ತುಂಬ ಕ್ರಿಯೇಟ್ ಮಾಡಿಕೊಂಡು ಆಗಿ ಇವಾಗ ನಮ್ಮ ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಅವ್ರಿಗೆಲ್ಲರೂ ರಿಕ್ವೆಸ್ಟ್ನ ಕಳಿಸ್ತಾರೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇರ್ತಾರೋ ಅವ್ರ ಲಿಸ್ಟ್ಗಳಿಗೆಲ್ಲ ಕಳಿಸ್ಬಿಡ್ತಾರೆ ನಿಮಗೂ ನಾವು ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ಯೂಶ್ವಲ್ ಆಗಿ ನೋಡಿದಾಗ ಒಂದು ಒಂದು ಟೂ ಆರ್ ತ್ರೀ ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಇರುತ್ತೆ ಅವಾಗ ನೀವೇನು ಅನ್ಕೊತೀರಾ ಯಾರೋ ಗೊತ್ತಿರ್ಬೋದೇನೋಪ್ಪ ಎಕ್ಸೆಪ್ಟ್ ಮಾಡೋ ಅಂದ್ಬಿಟ್ಟು ಎಕ್ಸೆಪ್ಟ್ ಮಾಡ್ಬಿಡ್ತೀರ ಅದು ರಿಯಲ್ ಫೋಟೋನೇ ಆಗಿರುತ್ತೆ ಈ ಜಾಲದಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ರು ಇರ್ತಾರೆ ನಿಮ್ಮನ್ನು ಬಲೆಗೆ ಬೀಳ್ಸೋಕ್ಕೆ ಏನು ಮಾಡ್ತಾರೆ ನೀವು ಎಕ್ಸೆಪ್ಟ್ ಮಾಡಿದ ತಕ್ಷಣ ನಿಮಗೆ ಲೈಕ್ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಯ್ ಹೌ ಯು ಅದು ಇದು ಅಂದ್ಕೊಂಡು ಅಕಸ್ಮಾತ್ ನೀವೇನೋ ರೆಸ್ಪಾಂಡ್ ಮಾಡಿದ್ರಿ ಅಂತಂತಂದರೆ ನಿಮ್ಮ ವಾಟ್ಸಪ್ ನಂಬರ್ನ ತೊಗೊಂಡು ನಿಮಗೆ ಪರ್ಸ್ನಲ್ಲಾಗಿ ವಾಟ್ಸಾಪಲ್ಲಿ ಟೆಕ್ಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕಸ್ಮಾತ್ ನೀವು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಮೆಸೇಜ್ಗೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಏನೂ ಮಾಡೋಲ್ಲ ಜಸ್ಟ್ ನಿಮ್ಗೆ ಡೈರೆಕ್ಟ್ ಒಂದು ವಿಡಿಯೋ ಕಾಲ್ ಮಾಡ್ತಾರೆ ನೀವು ಯೂಶಲಾಗಿ ನೋಡಿದ ತಕ್ಷಣ ಯಾವ ವೀಡಿಯೋ ಕಾಲ್ ಬರ್ತೈತಲ್ಲ ಈ ಫ್ರೆಂಡೇ ಅಲ್ವಾ ಇವರು ತುಂಬ ದಿನದಿಂದ ಎಲ್ಲ ನನ್ನ ಪೋಸ್ಟ್ಗಳಿಗೆಲ್ಲ ಲೈಕ್ ಮಾಡ್ತವ್ರೆ ಅದೊಂದು ಮಾಡ್ತಾರೆ ಎಷ್ಟು ಚೆನ್ನಾಗಿ ನಿಮಗೆ ನಂಬಿಸ್ತಾರೆ ಅಂತಂದರೆ ಅದು ರಿಯಲ್ ಪ್ರೊಫೈಲೇ ಅನ್ನ ಥರ ನಂಬಿಸ್ತಾರೆ ಯಾಕಂದರೆ ನಿಮ್ದು ಎಲ್ಲ ಫೋಟೋಸ್ಗೆ ಇದಕ್ಕೆಲ್ಲ ಕಮೆಂಟು ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀವೇ ನಿಮ್ಗೆ ಕಂತೀರ ಯಾರೋ ಫ್ಯಾನ್ ಆಗ್ಬಿಟ್ಟು ಅವ್ರು ಬಿಡುಗರು ನನ್ನ ಪ್ರೊಫೈಲ್ಗೆ ಅಂತ ಅಂದ್ಕೊಂಡು ಸರಿ ಅದೋ ಅವ್ರು ವೀಡಿಯೋ ಕಾಲ್ ಮಾಡ್ತಾರೆ ಏನೋ ಮಾತಾಡಿಸ್ಬೇಕು ಅಂದ್ಬಿಟ್ಟು ವೀಡಿಯೋ ಕಾಲ್ ಎಕ್ಸೆಪ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ಅವರು ನೂಡಾಗಿರ್ತಾರೆ ಅಲ್ಲಿ ಆ ಕಡೆಯಿಂದ ಹುಡುಗಿ ಯಾರು ಇರ್ತಾಳು ಕಾಲ್ ಮಾಡೋಳು ಲೈಕ್ ಏನು ಲೈಕ್ ಬಟ್ಟೆ ಹಾಕ್ಕೊಂಡಿರೋಲ್ಲ ಬಟ್ ಅಂದರೆ ಇಲ್ಲಿ ನೀವು ನಿಮ್ಗೆ ಗೊತ್ತಿರಲ್ಲ ಜಸ್ಟ್ ಒಂದು ವೀಡಿಯೋ ಕಾಲ್ನ ಎಕ್ಸೆಪ್ಟ್ ಮಾಡಿದ ತಕ್ಷಣ ಹಿಂಗೆ ನೋಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಅವ್ರೇನು ಮಾಡ್ತಾರೆ ಆ ಸ್ಕ್ರೀನ್ ಶಾಟ್ಸು ಮತ್ತು ಆ ಸ್ಕ್ರೀನ್ ರೆಕಾರ್ಡಿಂಗ್ನ ರೆಕಾರ್ಡ್ ಮಾಡ್ಕೋತಾರೆ ಅಷ್ಟೇ ನಿಮ್ಮದು ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ನೀವು ಕಟ್ ಮಾಡಿಬಿಡ್ತೀರಾ ಕಾಲು ಇಮಿಡಿಯೇಟಾಗಿ ನಿಮ್ಗೆ ಅವ್ರ ಕಡೆಯಿಂದ ಒಂದು ಕಾಲ್ ಬ್ಯಾಕು ನೀವು ವಾಟ್ಸಾಪ್ ನಂಬರ್ ಕೊಟ್ಟಿದರೆ ವಾಟ್ಸಾಪಲ್ಲಿ ಫೇಸ್ಬುಕ್ಕಲ್ಲೇ ಅಂದರೆ ಫೇಸ್ಬುಕ್ಕಲ್ಲೇ ನೀವು ಅದು ಬರೋಕ್ಕಿಂತ ಮುಂಚೆ ಅವ್ರು ಈ ಬ್ಯಾಗ್ರೌಂಡಲ್ಲಿ ನಿಮ್ಮ ಬಗ್ಗೆ ಹೆಂಗೆ ವರ್ಕ್ ಮಾಡಿರ್ತಾರೆ ಗೊತ್ತಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರು ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ನಿಮಗೆ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಥವಾ ನೀವು ಯಾರಿಗೆ ಕಮೆಂಟ್ ಜಾಸ್ತಿ ಟಚಲ್ಲಿದ್ದೀರಾ ಇವ್ರದ್ದು ಮೇನ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಒಂದು ಹತ್ತು ಹದಿನೈದು ಜನ ರೆಡಿ ಮಾಡ್ಕೋತಾರೆ ಮಾಡ್ಕೊಂಡಿದ ತಕ್ಷಣ ಅವ್ರು ಹೇಳ್ತಾರೆ ನಿಮಗೆ ಏನಂತಾರೆ ನಿಮ್ಮದು ವೀಡಿಯೋ ಕಾಲ್ ಕಟ್ಟಿದ ತಕ್ಷಣ ಫೋಟೋ ಮತ್ತು ವೀಡಿಯೋನ ರೆಕಾರ್ಡ್ ಮಾಡಿಕೊಂಡು ಫಸ್ಟ್ ನಿಮಗೆ ಕಳಿಸ್ತಾರೆ ನೋಡಿದ ತಕ್ಷಣ ನೀವು ಶಾಕು ಯಾಕಂದರೆ ನೀವು ನಾರ್ಮಲ್ ಆಗಿ ಹಿಂಗೆ ನೋಡ್ತಿರ್ತೀರಾ ಯಾಕಂದರೆ ಅದು ನಿಮಗೆ ಗೊತ್ತು ನನಗೆ ಗೊತ್ತು ಅದು ಏನಂತಾರೆ ನಿಮ್ಮದು ಯಾವುದು ತಪ್ಪಿಲ್ಲ ಅಂತ ಆದರೆ ಅವರು ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಕಳಿಸ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ಅದು ಅವಾಗೇನು ಮಾಡ್ತಾರೆ ನಿಮ್ಗೆ ಕಳಿಸಿದ ತಕ್ಷಣ ನೀವೇನು ಮಾಡ್ತೀರಾ ಪ್ಯಾನಿಕ್ ಹೋಗ್ತೀರಾ ಓಹ್ ಇದೇನು ಗುರು ಹಿಂಗಾಗೋಯ್ತು ಇನ್ನು ಕಳಿಸ್ಬಿಟ್ರೆ ನನ್ನ ಮಾನ ಮರ್ಯಾದೆ ಏನಾಗ್ಬಿಡುತ್ತೆ ಇನ್ನು ಯಾರೇನು ಅನ್ಕೊಂಬಡ್ತಾರೆ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಕಳಿಸಿದ ತಕ್ಷಣ ಒಂದೇಳದು ಹತ್ತು ಸಾವಿರ ಹಾಕಿ ಡಿಲೀಟ್ ಮಾಡ್ತೀವಿ ವೀಡಿಯೋನ ಅಂತ ನೀವು ಅವಾಗ ಏನು ತುಂಬ ಭಯಪಡೋರಿದ್ರೆ ಏನು ಮಾಡ್ತಾರೆ ಇಲ್ಲ ಹಂಗೆ ಹೇಗೆ ಅಂತ ಇಲ್ಲ ಅಕಸ್ಮಾತ್ ಏನೋ ತುಂಬ ಧೈರ್ಯ ಏಯ್ ಅದೇನಾಗುತ್ತೋ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅದೇನು ಮಾಡ್ತೇವೆ ಮಾಡ್ಕೋ ಅಂತ ಅಂದಿದ ತಕ್ಷಣ ನಿಮ್ಮ ಫ್ರೆಂಡ್ ರಿಸ್ಟ್ ಯಾರ್ಯಾರು ಇರ್ತಾರಲ್ಲ ನೀವು ಬ್ಲಾಕ್ ಮಾಡಕ್ಕೆ ಅವ್ರನ್ನ ಟ್ರೈ ಮಾಡಿದ್ರು ಎಲ್ರಿಗೂ ವೀಡಿಯೋ ಶೇರ್ ಮಾಡಿಬಿಡ್ತಾರೆ ಒಂದು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಒಂದು ಸ್ಯಾಂಪಲ್ ಒಂದು ಒಬ್ಬರಿಗೆ ಶೇರ್ ಮಾಡ್ತಾರೆ ಅವ್ರು ಕಾಲ್ ಮಾಡಿ ನಿಮಗೆ ಕೇಳಿದ ತಕ್ಷಣ ನೀವು ಶಾಕು ಅವಾಗ ನೀವೇ ಅವ್ರಿಗೆ ಫೋನ್ ಮಾಡಿ ಏನಂತೀರಾ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ ಕೊಡ್ತೀನಿ ಒಂದು ಹತ್ತು ಸಾವಿರ ಆಗಿಲ್ಲ ಅನ್ನೋ ಒಂದು ಐದು ಸಾವಿರನಾದರೂ ಕೊಡ್ತೀನಿ ಏನು ಮಾಡ್ತಾರೆ ಗೊತ್ತಾ ನೀವು ಐದು ಸಾವಿರ ಅಂದ್ಬಿಟ್ಟು ಅವ್ರ ಹತ್ರ ಬಾರ್ಗನ್ ಮಾಡಿದ ತಕ್ಷಣ ಫಸ್ಟು ಮಿಕಾ ಬೀಳ್ತೈತೆ ಅಂದರೆ ಫಸ್ಟು ಬಲೆಗೆ ಹಾಕೋತಾರೆ ಆಯಿತು ಕಳ್ಸು ಗುರು ನೀನು ಅಂತ ಅಂದ್ಬಿಟ್ಟು ಐದು ಸಾವಿರ ಹಾಕಿಸ್ಕೊತಾರೆ ಇಮ್ಮಿಡಿಯೇಟಾಗಿ ಮತ್ತೆ ಕಾಲು ಇನ್ನೂ ಮಿಕ್ಕಿದ ಐದು ಸಾವಿರ ಹಾಕಿಲ್ಲ ಅಂತಂದರೆ ಮತ್ತೆ ಶೇರು ನೀವು ಎಲ್ಲಿವರೆಗೂ ಭಯ ಪಡ್ತೀರಾ ಅಲ್ಲಿವರೆಗೂ ನಿಮ್ಗೆ ಎದುರಿಸ್ತಾನೆ ಇರ್ತಾರೆ ಇದೇ ಸೇಮ್ ಫೇಸ್ಬುಕ್ಕಲ್ಲಿ ಹೇಗಾಗುತ್ತೋ ವಾಟ್ಸಪ್ಪಲ್ಲೂ ಹಾಗೆ ಆಗುತ್ತೆ ಲೈಕ್ ರ್ಯಾಂಡಮ್ ಆಗಿ ಏನು ಮಾಡ್ತಾರೆ ನಂಬರ್ಸ್ಗಳನ್ನ ಸೇವ್ ಮಾಡ್ಕೋತಾರೆ ಹಾಯ್ ಅಂತ ಇದು ಮೆಸೇಜ್ ಮಾಡ್ತಾರೆ ನೀವು ಯಾರೋ ಚೆನ್ನಾಗಿ ಅವರೇ ಫೋಟೋ ಹಾಕೊಂಡೇನೋ ಏನೋ ಇದು ಅಂತ ಅಂದ್ಬಿಟ್ಟು ಏನೋ ರೆಸ್ಪಾಂಡ್ ಮಾಡಿಬಿಟ್ರಿ ಅಂತಂತಂದರೆ ವೀಡಿಯೋ ಕಾಲ್ ವೀಡಿಯೋ ಕಾಲ್ ಎಕ್ಸೆಪ್ಟ್ ಮಾಡಿದ ತಕ್ಷಣ ಸ್ಕ್ರೀನ್ಶಾಟ್ ಮತ್ತು ಏನಂತಾರೆ ವಿಡಿಯೋನ ರೆಕಾರ್ಡ್ ಅವಾಗ ಮತ್ತೆ ಸೇಮ್ ಬ್ಲ್ಯಾಕ್ ಮೇಲ್ ಇದಕ್ಕೆ ಇದರಿಂದ ನೀವು ಸೇಫ್ ಗಾರ್ಡ್ ಆಗಬೇಕು ಅಂತಂದರೆ ಇರೋದು ನಿಮಗೆ ಒಂದೇ ಮಾರ್ಗ ಯಾವುದೇ ಅನ್ನೋನ್ ಪರ್ಸನ್ನ ಅವ್ರೆಷ್ಟೇ ರಿಯಲ್ ಜೆನ್ಯೂನ್ ಅಂತ ನಿಮಗೆ ಕಾಣಿಸಿದ್ರು ಯಾವ ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಬೇಡಿ ಓಕೆ ಅಕಸ್ಮಾತ್ ಎಕ್ಸೆಪ್ಟ್ ಆಗೋಯಿತು ನಮ್ಗೆ ಗುರು ಯಾರೋ ಇರ್ತಾರೆ ಅದರಿಂದ ಹೇಗೆ ಪ್ಯೂರಿಫೈ ಮಾಡಿ ಅದು ಹೇಗೆ ಅದ್ರೊಳಗಡೆ ಹೋಗಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅಕಸ್ಮಾತ್ ಮಾಡಿದ್ರಿ ಅಂದ್ರೂ ಪರವಾಗಿಲ್ಲ ಯಾವುದೇ ವೀಡಿಯೋ ಕಾಲ್ನ ನಿಮಗೆ ತುಂಬ ಕ್ಲೋಸು ನಿಮ್ಗೆ ಗೊತ್ತಿರೋ ಪರ್ಸನ್ ಮಾಡ್ತಾಯಿದೆ ಅಂದರೆ ಫೈನ್ ಬಟ್ ನಿಮ್ಗೆ ಗೊತ್ತೋಗ್ದಿರೋ ಯಾರೋ ಅನ್ನೋನ್ ಪರ್ಸನ್ನು ವಾಟ್ಸಪ್ಪಲ್ಲಾಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ವೀಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಎಕ್ಸೆಪ್ಟ್ ಮಾಡಬೇಡಿ ಮಾಡಿದ್ರೆ ಆ ಜಾಲಕ್ಕೆ ನೀವು ಬೀಳ್ತೀರಾ ಅನ್ಯಾಯವಾಗಿ ಅದೇ ಹೇಳೋದ್ನಲ್ಲ ಮಾನ ಮರ್ಯಾದೆ ದುಡ್ಡು ಮೂರೂ ಕಳ್ಕೊಳ್ತೀರ ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ನಾನು ಕೇಳಲ್ಲ ಯಾಕೆ ಅಂತಂದರೆ ಆಮೇಲೆ ಕಮೆಂಟ್ ಮಾಡಿ ಅಂತಲೂ ಕೇಳಲ್ಲ ಯಾಕಂತಂದರೆ ಕಂಟೆಂಟ್ ಕರೆಕ್ಟಾಗಿತ್ತು ಅಂತಂದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಬೇರೆ ಯಾರ್ಯಾರ್ಗು ಈವನ್ ಜಾಲದಲ್ಲಿ ಅವ್ರು ಸಿಕ್ಕಾಕೊಬಾರ್ದು ಅಕಸ್ಮಾತು ಅಕಸ್ಮಾತ್ ಏನೋ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಯಾರೋ ಏನೋ ಮಾಡಬೇಕು ಹೆಂಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಎಲ್ರಿಗೂ ನಾನು ವೀಡಿಯೋ ಶೇರ್ ಆಗ್ಬಿಡೈತೆ ಹಂಗೆ ಅಂತ ನಿಮಗೇನಾದ್ರು ಆ ಏನಂತಾರೆ ಆ ಮೈಂಡ್ಸೆಟ್ಟಲ್ಲಿ ಆ ಒಂದು ಏನಂತರ ಡಿಪ್ರೆಷನಲ್ಲಿ ನೀವಿದ್ದರೆ ಈ ವಿಡಿಯೋನ ಅವ್ರು ಕಳಿಸ್ಕೊಡಿ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಏನು ನಡೆದಿದೆ ಅಂತ ಖಂಡಿತ ನಾನು ಹೇಳ್ದಂಗೆ ಈ ವಿಡಿಯೋನಿಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳಲ್ಲ ಕಂಟೆಂಟ್ ಕರೆಕ್ಟಾಗಿದ್ರೆ ನೀವೇ ಶೇರ್ ಮಾಡ್ತೀರಾ ನೀವೇ ಬೇರೆ ಈ ಥರ ಜಾಲಕ್ಕೆ ಮೋಸ ಹೋಗದವ್ರನ್ನ ಕಾಪಾಡ್ಕೊತೀರ ಜೈ ಹಿಂದ್ ಜೈ ಭುವನೇಶ್ವರಿ